ವೀಕ್ಷಕರೇ ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕ ಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೊರೋನಾ ವೈರಸ್ ಇಡೀ ದೇಶದಲ್ಲೇ ದೊಡ್ಡ ವ್ಯಾಪಕವಾಗಿ ಇವತ್ತು ಹಬ್ಬತಾ ಇದೆ ಈ ಲಾಕ್ ಡೌನ್ ಇರೋದರಿಂದ ನಾವೆಲ್ಲರೂ ಕೂಡ ಲಾಕ್ ಡೌನ್ ನ ಅದನ್ನ ಪಾಲನೆ ಮಾಡಬೇಕು ಮತ್ತೆ ಅದರ ಜೊತೆಯಲ್ಲಿ ನಾವು ಇಂತ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಇವತ್ತು ಯಾರು ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಹಿಂದುಳಿದಂತ ಬಡವರಿಗೆ ಇಂತ ಒಂದು ಪ್ರೋತ್ಸಾಹ ಮತ್ತು ಸಹಾಯ ಮಾಡುವಂತ ಕೆಲಸನ ನಾವು ಮಾಡಬೇಕು ಎಲ್ಲರೂ ಮಾಡ್ತಾ ಇದ್ದಾರೆ ಈ ನಗರದಲ್ಲಿ 31 ವಾರ್ಡ್ಗಳಲ್ಲಿ ನಾವು ಈಗಾಗಲೇ 28 ವಾರ್ಡ್ಗಳಲ್ಲಿ ಈಗಾಗಲೇ ಎಲ್ಲರೂ ವಿತರಣೆ ಮಾಡಿದ್ದಾರೆ ನಮ್ಮ ನಗರಸಭಾ ಸದಸ್ಯರಿಗೆ ಸೋಮಶೇಖರ್ ವಾರ್ಡ್ ಇರ್ಬೋದು ಶಿವಾನಂದ ವಾರ್ಡ್ ಇರ್ಬೋದು ಹಾಗೆ ದೇವರಾಜ್ ವಾರ್ಡ್ ಇರ್ಬೋದು ಎಲ್ಲ ವಾರ್ಡ್ಗಳಲ್ಲಿ ವಿತರಣೆ ಮಾಡಿದ್ದಾರೆ ಅದರಿಂದ ಎಲ್ಲರೂ ಇವತ್ತು ಸಾಮಾಜಿಕ ಅಂತರವನ್ನು ಕಾಯಬೇಕು ಇದಕ್ಕೆ ಲಾಕ್ಡೌನ್ ಏನಾಗಿದೆ ಅದನ್ನು ಯಾರೂ ನಾವು ಉದಾಸೀನ ಮಾಡಬಾರ್ದು ಅದನ್ನು ಪರಿಪಾಲನೆ ಮಾಡಿ 3ರ ತನಕ ಲಾಕ್ಡೌನ್ ಇದೆ ಮುಂದೆ ಏನು ಮುಂದುವರಿಸ್ತಾರೆ ಅಂತೇಳಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇಡೀ ದೇಶದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಂದಿನ ದಿನಮಾನಗಳಲ್ಲಿ ಏನು ತೀರ್ಮಾನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಬಡವರ ಪರವಾಗಿ ಯಾರು ಬಡವರಿದ್ದಾರೆ ಅವ್ರ ಪರವಾಗಿ ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಈ ದಿನಸಿ ಪದಾರ್ಥವನ್ನು ಹಂಚಿಕೆ ಮಾಡ್ತಾ ಇರೋದು ನಾನು ಅದಕ್ಕೆ ಎಲ್ರಿಗೂ ಕೂಡ ಅಭಿನಂದಿಸ್ತೇನೆ ಈಗಾಗಲೇ ಏನು ಬೈಲಾರಸಾಪುರದಲ್ಲಿ ಪಾಸಿಟಿವ್ ಅಂತೇಳಿ 4 ಜನ ಆಗಿದ್ದರು ಅದನ್ನೆಲ್ಲ ತಪಾಸಣೆಗಳು ಮಾಡಿ ಅವ್ರು 4 ಜನ ಬಿಡುಗಡೆ ಮಾಡಿದೆ ಈ ಸದ್ಯಕ್ಕೆ ನಮ್ಮ ತಾಲೂಕಿನಲ್ಲಿ ಯಾವುದೂ ಪಾಸಿಟಿವ್ನಲ್ಲಿ ಇಲ್ಲ ಅದು ಬಹಳ ಸಂತೋಷ ಮತ್ತು ಪ್ರಧಾನಮಂತ್ರಿಯವರು ಇವಾಗ ನರೇಂದ್ರ ಮೋದಿ ದೇವರ ಕನಸು ಇವಾಗ ನೆನಸಾಗ್ತಾ ಬರ್ತಾ ಇದೆ ಯಾಕಂದರೆ ನಮ್ಮ ಹೊಸಕೋಟೆ ತಾಲೂಕು ಇವಾಗ ಮೊದಲು ಸಾಕ್ಷಿಯಾಗಿದೆ ಈಗ ನಮಗೂ ಪ್ರಾರಂಭದಲ್ಲಿ ಭಾಳ ಭಯ ಆಗಿತ್ತು ಏನಪ್ಪ ಇದು ಸಡನ್ಲಿ ಬೈಲಾಸಾಪುರದಲ್ಲಿ 4 ಜನ ಪಾಸಿಟಿವ್ ಬಂದುಬಿಟ್ಟಿದೆಯಲ್ಲ ಇದು ಇನ್ನು ಎಲ್ಲೆಲ್ಲಿಗೆ ಹರಡಿದೆ ಇನ್ನು ಯಾರ್ಯಾರಿಗೆ ಸೋಂಕು ತಗಲಿದೆ ಅನ್ನೋ ಭಯ ಇತ್ತು ಆದರೆ ಅವರೆಲ್ಲರೂ ಕೂಡ ಕ್ವಾರಂಟೈನಲ್ಲಿ 15 ದಿವಸ ಇಟ್ಟು ತಪಾಸಣೆ ಆದಮೇಲೆ ಈಗ ಅವರೆಲ್ಲ ಬಿಡುಗಡೆ ಆಗಿದ್ದಾರೆ ಈ 4 ಜನನೂ ಪಾಸಿಟಿವ್ ಇದ್ದವ್ರನ್ನೂ ಕೂಡ ಈಗಾಗಲೇ ಆಸ್ಪತ್ರೆಯಿಂದ ಅವರು ಬಿಡುಗಡೆ ಆಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಸದ್ಯಕ್ಕೆ ಯಾವುದು ಪಾಸಿಟಿವ್ ಇಲ್ಲ ಅಂದರೆ ಈಗ ಸರ್ ಈ ಸಂಸದರಾದಂಥ ಬಚ್ಚೇಗೌಡರು ಇಲ್ಲಿ ಈ ಟೈಮಲ್ಲಿ ಯಾವುದೇ ರೀತಿಯಾದಂಥ ಜನಗಳು ಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ಜನಗಳು ಇದು ನಾನು ಹೇಳೋದೆಲ್ಲ ತಾಲೂಕಿನಲ್ಲಿ ನೀವೇ ಓಡಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 8 ತಾಲೂಕುಗಳು ಬರ್ತಾ ಇದ್ದಾವೆ ಕೂಡ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ಕೂಡ ಭಾಳಷ್ಟು ಜನ ಮೀಡಿಯಾಗಳ ಮಧ್ಯೆ ಪತ್ರಿಕೆಗಳಲ್ಲಿ ಕೂಡ ಹೇಳಿದ್ದಾರೆ ಅವರು ಸಂಸದರಾಗಿ ಆಯ್ಕೆಯಾಗಿ ಮತ್ತು ಆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರ ಮುಖಾಂತರ ಸಭೆಗಳು ಮಾಡಿ ಅಧಿಕಾರಿಗಳ ಮುಖಾಂತರ ಸಭೆಗಳು ಮಾಡಿ ಅಲ್ಲಿರ್ತಕ್ಕಂಥ ಇಂಥ ಕೂಲಿ ಕಾರ್ಮಿಕರು ಈ ವಲಸೆ ಬಂದಂಥವರು ಅವ್ರಿಗೇನಾದರೂ ಸರ್ಕಾರ ಮತ್ತು ಇವರು ವೈಯಕ್ತಿಕವಾಗಿ ಏನಾದರೂ ಅವ್ರಿಗೆ ಇಂಥ ದಿನಸಿ ಪದಾರ್ಥ ವಿತರಣೆ ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಅದು ಜನರೇ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರಲ್ಲ ಅವರು ನಿನ್ನೆ ನಾನು ಕೂಡ ಮೀಡಿಯಾದಲ್ಲಿ ನೋಡಿದೆ ನನಗೆ 76 ವರ್ಷ ವಯಸ್ಸಾಗಿಬಿಟ್ಟಿದೆ ಯಡಿಯೂರಪ್ಪನವ್ರಿಗೆ 76 ವಯಸ್ಸಾಗಿ ದಿನ 18 ಗಂಟೆಗೆ ಯಡಿಯೂರಪ್ಪನವ್ರು ಕೆಲಸ ಮಾಡ್ತಾಯಿದ್ದಾರೆ ಪಾಪ ಇಂಥ ವಯಸ್ಸಲ್ಲಿ ಆದರೆ ಇವರು ಅಟ್ಲೀಸ್ಟ್ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಲ್ಲ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳು 30 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ 76 ಅಂಥ ವಯಸ್ಸಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಇವರು ಅದು ಉತ್ತರ ಕೊಟ್ಟಿದ್ದು ಅದು ಸಮಜಾಯಿಷಿ ಅಲ್ಲ ಅದಕ್ಕೆ ಜನರು ಕೂಡ ಸಾರ್ವಜನಿಕವಾಗಿ ಅದಕ್ಕೆ ವಿರೋಧ ಇದೆ ಮೀಡಿಯಾಗಳವರು ಕೂಡ ಅದಕ್ಕೆ ವಿರೋಧ ಮಾಡಿದ್ದಾರೆ ನಿಮ್ಮ ಮೀಡಿಯಾಗಳಲ್ಲೇ ನಾನೇ ಕೇಳಿದೆ ಅವ್ರು ಹೇಳ್ತಾಯಿದ್ರು ಮತ್ತು ವಯಸ್ಸಾಗಿದೆ ಅಂತಂದರೆ ನಿಲ್ಲಬಾರ್ದಾಗಿತ್ತು ಸುಮ್ಮನೆ ಇರಬೇಕಿತ್ತು ಯಾಕೆ ನಿಂತೀರಿ ಅದೂ ಪ್ರಶ್ನೆನೇ ಅದರಿಂದ ಅವರು ಆ ಮಾತು ಹೇಳಬಾರ್ದಾಗಿತ್ತು ಅವರು ಹೋಗಿ ತಾಲೂಕುಗಳಲ್ಲಿ ಜನರನ್ನ ಸ್ಪಂದಿಸಬೇಕಾಗಿತ್ತು ಅಲ್ಲಿರ್ತಕ್ಕಂಥ ಪಾರ್ಟಿ ಮುಖಂಡರ ಮೂಲಕ ಏನಾದರೂ ಅವ್ರಿಗೆ ಬಡವ್ರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು